ನಲ್ಮೆ ಶ್ರೋತೃಗಳಿ ವಾರದ ಬಸಣ್ಣ ಇವತ್ತ ತಗೊಂಡು ಬಂದಂತಹ ಮಾಹಿತಿಯನ್ನ ಕೇಳೋಣಂತ ಬಸವಕ ಬಸವ ನೀರೇ ಆ ಬಸವನ ಪಾದಕ ಶರಣ ನೀರೇ ಲೇತಮ್ಮ ಲೇತಮ ಅದ್ನ ಹೊಡಿತೀರೇನು ಹೊಡಿಬೇಡ ಹೊಡಿಬೇಡ ಏನ್ ಹುಡುಗದ ನಿಮ್ಮ ಅಂತೀನಿ ನಾಯಿನ ಕಡಿಯಕ್ ಹೋಗ್ಯನ್ ನೋಡ್ರಿ ನಾಯಿ ಇವ್ನು ಮನುಷ್ಯನ ಕಡಿತ ಒಂದ್ ಸುದ್ದಿ ಕೇಳಿದ್ದೆ ಇದು ಬೇರೆನಾಥ ಕಾಲ ಹಾಂ ನಾಯಿನ ಕಡಿಯಕ್ಕೆ ಹೋಗ್ಯಾನ ಆ ಗೌಡ್ರ ನಮಸ್ಕಾರ್ರಿ ಶಾರಣ ಸಣ್ಣ ಏನು ನಾಯಿ ನಾಯಿ ಬರಗತಿ ಅಲ್ಲ ಅಲ್ರಿ ಗೌಡ್ರ ನಾನು ಈಗ ಬರಕತ್ತಿದ್ದೀನಿ ರೀ ಒಂದು ನಾಯಿ ಹೊಂಟಿತ್ರಿಪ್ಪ ಅವನ್ ರೀ ಅವ ಕಾಂಬಾರ ಮುದ್ಕಪ್ಪನ ಮಗ ಹುಡುಗ ಸಣ್ಣವ ತಿಳಿಯತ್ತ ಬರಬಡ ಕಲ್ಲು ಹೋಗದ ಕರ್ಲ್ ಹೋಗಾದ್ರ ಅದು ಬಿಟ್ಟಿತ್ತೀ ಕಡಿಯಾಕ್ ಬಂತು ಹೌದು ಮತ್ತೆ ಹೇಳ್ತೀನಿ ರೀ ಗೌಡ್ರ ನಾನು ನೋಡಿದ್ರು ನೋಡಿದ್ದೇನು ಇಂಥ ಹುಡುಗನ್ನ ಎಲ್ಲಿ ನೋಡಿಲ್ಲ ಒಳ್ಳೆ ನಾಯಿನ ಕಡಿಯಕ್ಕೆ ಹೋಗಿ ನೋಡ್ರಿ ಮತ್ತಿ ಇನ್ನೇನ್ರೀ ಅಲ್ಲ ಈ ನಾಯಿ ಬಗ್ಗೆ ಇವಕ್ಕೇನ್ ಗೊತ್ತದವ್ರಿ ನಾಯಿ ಅಂದ್ರೆ ಏನಂತ ತಿಳ್ಕೊಂಡವೇ ನೀವು ನಾಯಿ ಅಂದ್ರ ಅಲ್ರಿ ಗೌಡ್ರ ನೀವೇ ಹೇಳ್ರಿ ಒಂದ್ ಪೇಪರ್ನ್ಯಾಗ ನಿನ್ನ ಮೊನ್ನೆ ಒಂದು ಪೇಪರ್ನಾಗ ಬಂದಿತ್ತು ನೋಡ್ರಿ ಒಂದು ನಾಯಿ ಸ್ಮಶಾನಕ ಯಾರ ಸತ್ರುನು ಅದ್ರ ಶವ ಸಂಸ್ಕಾರ ಮಾಡಕ್ ಹೋಗಿತ್ ಅಂತ ನೋಡ್ರಿ ಗೋಕಾಕ ಹಾ ನೋಡ್ರಿ ಗೋಕಾಕ್ ತಗಂತ ಅಲ್ಲ ಅದು ಅಂಥ ನಾಯಿ ಬುದ್ಧಿ ಇವಕ್ ಏನು ಗೊತ್ತದವ್ರಿ ಇವ್ಕ ಅಲ್ಲ ಇನ್ನೊಂದು ನಿಮಗೆ ಇನ್ನೊಂದು ನಾಲ್ಕೈದು ವರ್ಷದ ಹಿಂದೆ ಸುತ್ತಿ ಹೇಳ್ತೇನ್ರಿ ಗೌಡ್ರ ಅಲ್ಲಿ ಬಿಜಾಪುರದಾಗ ಒಂದ್ ಭಯಂಕರ ಮಳಿ ಆಗಿತ್ರಿ ಆ ವರ್ಷ ಆನಿಕಲ್ ಮಳಿ ಅದೆಲ್ಲ ಆಗಿ ಅವ ಕುರಿಕಾಯಕ್ಕೇನ್ ಹೋಗಿದ್ರಂತಲ್ರಿ ಆ ಕುರ್ಗಾರ ಇಷ್ಟು ಕುರಿ ತೇಲಿ ಹೋಗೋಂತ ಕುರಿಕಾಯ ಸಹಿತ ನಾಪತ್ತೆ ಆಗಿದ್ನಂತ್ರಿ ಕಡಿಗ ಅವ ಎಲ್ಲಿ ಹೋಗ್ಯಾನ ಎಲ್ಲಿ ಹೋಗ್ಯಾನಂತ ಎಲ್ಲಾ ಕೆರಿ ಡ್ಯಾಮ್ ಎಲ್ಲಾ ಹುಡ್ಕಾಡ್ರ ಎಲ್ಲಿ ಸಿಕ್ಕಿಲ್ರಿ ಆಮೇಲೆ ಅದು ನಾಯಿ ಪತ್ತೆ ಇದ್ದಿದ್ದಿಲ್ಲ ಅಂತ ಅವ್ರ ಹೊಲದ ಮೂಲವಾಗಿ ಎಲ್ಲೋ ಒಂದ್ ಕಡೆ ನಾಯಿ ಅಲ್ಲೇ ಕುಂತ್ಕೊಂಡ್ಬಿಟ್ಟಿತ್ತೀ ಎರಡ್ ಮೂರ್ ದಿನ ಅಂತೂ ಆ ನಾಯಿ ಅಲ್ಲೇ ಇದ್ದದ್ ನೋಡಿ ಮಂದಿಗೆ ಸಮಸ್ಯೆ ಬರಕತ್ತಂತ್ರಿ ಹೋಗಿ ಅಲ್ಲಿ ಮೂಡಿದ್ರಂತ್ರಿ ಗೌಡ್ರ ಅಲ್ಲಿ ಅವರಿಗಾರ ಏನಿದ್ನಲ್ರಿ ಆ ನಾಯಿ ಮಲಾಕ ಅವಂದು ಹೆಣ ಅಲ್ಲೇ ಮಣ್ಣಾಗ ಮುಚ್ಚಿ ಹೋಗ್ಬಿಟ್ಟಿತ್ತೀ ಬರೇ ಕಾಲು ಪಾದಾಟ ಕಾಣ್ತಿತ್ತಂತ ಅದ್ ಪಾಪ ನಾಯಿ ರೀ ಆ ಪಾದದ ಹತ್ರನ ಅಲ್ಲೇ ಕುಂತಿತ್ತಂತ ನೋಡ್ರಿ ಮೂರ್ ದಿವಸ ಕೂಳಿಲ್ಲ ನೀರಿಲ್ಲ ತನ್ನ ಮಲಾಕ್ ಎದ್ದು ಅಂತ ಹೇಳಿ ಅಲ್ಲ ಇಂತ ಒಂದು ಒಳ್ಳೆ ಗುಣ ಇರೋ ನಾಯಿ ಬಗ್ಗೆ ಈ ಹುಡುಗ ಮುಂಡಿ ಏನು ಏನ್ ಗೊತ್ತಿರ್ತಾವ್ರಿ ಅಷ್ಟೇ ಐಕ್ರಿ ಇದು ಮೊನ್ನೆ ನಾನು ರಿಡಿಯದ ಕೇಳಿದನ್ರಿ ಅದು ಭೂಕಂಪ ಆಕೈತಿ ಅಂತಲ್ಲ ಭೂಕಂಪ ಆಗೋಕ್ಕಿಂತ ಮೊದಲು ಇಂತ ನಾಯಿಗೆ ಬೆಕ್ಕಿಗೆ ಸೂಚನೆ ಗೊತ್ತಾಕವಂತ್ರಿ ಗೊತ್ತಾದ ಕೂಡ ನಾವು ಬಡ ಬಡ ವದರಿ ವಧರಿ ಮಂದಿನಿ ಎಸಿ ಹೊರಗೆ ಹೊರಗ್ ಇಳದ್ ಬರುವ ಬಿಲ್ಡಿಂಗ್ ಬಿಳದಾಗ ಬಿಳುಗಿಂತ ಮದ್ಲ ಹೊರಗೆ ಕರ್ಕೊಂಡ್ ಬಂದು ಜೀವ ಉಳಿಸವಂತ್ರಿ ಮತ್ ಇನ್ನೊಂದ್ ರೀ ನನಗ ಮೊನ್ನೆ ನಮ್ಮ ಬಾಯರ್ ಅಲ್ಲಿ ನಮ್ಮ ಅಕ್ಕೋರ್ ಅದರಲ್ರಿ ಶಾಲೆ ಕಲಿಸ್ತಾರ ಶಾಲಿನ ಅವ್ರ ಹೇಳಕತ್ತಿದ್ರು ಧರ್ಮರಾಜನ ಬಗ್ಗೆ ಒಂದು ಮಾತು ಹೇಳಿದ್ರಿ ಅವರು ಏನಪ್ಪದ ಪಾಂಡವ್ರ ಎಂಥ ಒಳ್ಳೆಯವ್ರು ಎಂಥ ಒಳ್ಳೆಯವ್ರು ಅಂದ್ರೆ ಕಡೀಗೆ ಸ್ವರ್ಗಕ್ಕೆ ಹೋದ ಧರ್ಮರಾಯ ಒಬ್ಬನ ಅವನಿಂದ ಅವನ ಇಲ್ಲ ಮಕ್ಕಳಿಲ್ಲ ಉಳಿದ ಪಾಂಡವ್ರ ಇಲ್ಲ ಬಂದದ್ದು ಅವನ ಊಟ ಅಲ್ಲಿ ತನ ಹೋಗಿತ್ತು ಅಂದ್ರೆ ಒಂದು ನಾಯಿ ಅಂತ ನೋಡ್ರಿ ಗೌಡ್ರ ನೋಡಪ್ಪ ಇದೆ ಮತ್ರಿ ಇಂಥ ನಿಯತ್ತಿನ ನಾಯಿ ಬಗ್ಗೆ ನಮ್ಮ ಮಂದಿಗೆ ಏಟ್ ಹೇಳ್ಬೇಕ್ರಿ ನನಗೂ ತರೀಕೆಟ್ ರೇ ಯಥಾ ಪ್ರಕಾರ ಹೋದ್ರಿ ಧಾರವಾಡಕ್ಕ ಹೋಗಿ ಅಲ್ಲಿ ದನ ದವಾಖಾನೆ ಡಾಕ್ಟರ್ ಮೊದಲ ಈ ನಾಯಿ ಅಂತ ಹೇಳಿ ಹೋಗಿ ಕೇಳಿ ಬಿಟ್ಟಿರಿ ಮತ್ತ ಇನ್ನೊಂದು ಹೇಳ್ತೀನಿ ಕೊಡ್ರಿ ಆ ಅಲ್ಲಿ ಹೊತ್ತವಾಖಾನಿ ಹಿಂಗ್ ಹೋದ್ರಿ ಹೂತ್ ಒಳ್ಳೆ ಒಂದು ಏಳೆಂಟು ಲಕ್ಷ ರೂಪಾಯ್ದು ಕಾರ್ ನಿಂತಿದ್ ರೀ ದೊಡ್ಡ 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 ಕಾರ್ ನಿಂತಿದ್ವು ಕಾರು ಕಾರ್ ಆಗ ನಾ ಅಂದೆ ಯಾರು ಬಂದಾರ ಯಾರ ಮಿನಿಸ್ಟರ್ ಬಂದಾರ ಏನು ಅಂತ ಅನ್ಕೊಂಡಿರಿ ಮಂತ್ರಿ ಪಂತ್ರಿ ಬಂದ್ರ ಮತ್ ದೊಡ್ಡ ದೊಡ್ಡ ಕಾರ್ ಬರ್ತಾವಲ್ರಿ ಆಮೇಲೆ ನೋಡ್ತೀನಿ ರೀ ಹಿಂತಲೂ ಸೀಟ್ನಾಗ ಒಂದು ಸಣ್ಣ ನಾಯಿ ಮರಿ ಹಿಡ್ಕೊಂಡು ಒಂದು ಹೆಣ್ಮಳು ಕುಂತಿತ್ರಿ ಆಮೇಲೆ ನಾನಿಷ್ಟು ಇದೇನಪ್ಪ ಇದು ನಾಯಿ ನಾವು ನಾವು ನಾಯಿ ಹುಟ್ಟಿದ್ವಿ ಅಂದ್ರೆ ಹಿಂದಳ ಸೀಟ್ನಾಗ ಕುತ್ಕೊತಿದ್ವಿ ಏನಂತ ಆಗಿಬಿಡ್ತಿರಿ ಆಮ್ಯಾಗ ಹೊರಗೆ ಬಂದ್ಮ್ಯಾಗ ಡಾಕ್ಟರ್ ಕೇಳಿದೆ ಸಾಹೇಬ್ರ ಸಾಹೇಬ್ರ ಇದು ನಾಯಿ ಮರಿ ಏನು ಒಂದು ಮನಿ ಬ್ಯಾರೆ ನಾಯಿತ್ತಲ್ರಿ ಇದು ಅಂದೇನ್ರಿ ಅವ್ರ ಏನು ಹೇಳಿದ್ರು ಇಲ್ಲ ಈ ನಾಯಿ ಪ್ರಕಾರದ ಭಾಳಷ್ಟು ಜಾತಿ ಅದಾವಪ್ಪ ಈಗ ನೋಡೋದು ಈಗ ನಾವು ನೀವು ಏನು ಹೊರಗೆ ಸಾಕ್ತೀವಲ್ಲ ಹೊಲ ಕಾಯಾಕ ಮನೆ ಕಾಯಾಕ ಇವು ಬ್ಯಾಟಿ ಆಡಕ ಇದು ಒಂದು ಮನಿ ಜಾತಿಯ ಆಮೇಲೆ ಇವ್ರ ಏನೀಗ ಅದಾರ ನೋಡಪ್ಪ ಸಿಕ್ಕಾಪಟ್ಟೆ ಕೋಟಿಗಟ್ಟಲೆ ಆಸ್ತಿ ಐತಿ ಇವರಿಗೆ ಇವ್ರಿಗೆ ನೋಡಿಲ್ಲ ಎಂಟು ಲಕ್ಷ ರೂಪಾಯಿ ಕಾರ್ ಇದು ಆಮೇಲೆ ಇಂತ ಸಾಮ್ಸಂಗ್ ಏನೀಗ ನಾಯಿ ಮರಿ ತರ್ತಾರಲ್ಲ ಇದ್ರ ಕಿಮ್ಮತ್ ಎಂಟ್ ಅಂತ ತಿಳ್ಕೊಂಡಿ ನೀನು ಏನ್ರಿ ಅಂದು ಬೇಸಿಗೆ ಬಿಟ್ಟ ಅವ್ರ ಕಡಿಂದ ಡಾಕ್ಟರ್ ಕಡಿಂದ ಎಂಬತ್ ಸಾವಿರ ರೂಪಾಯಿ ಹಿಡಿದು ಒಂದು ಲಕ್ಷ ರೂಪಾಯಿ ತರಕೀತ ಸುಳ್ಳ್ರಿ ನಾನ್ ಯಾಕೆ ಸತ್ಯವಾಗ್ಲೂ ರೀ ನಾಯಿ ಮೇಗ ಆಕರೀತ್ ಹೂನ್ರಿ ಆಮೇಲೆ ನಾ ಕೇಳಿದೆ ಇಲ್ರಿ ಇದರಿಂದ ಏನ್ ಉಪಯೋಗ ಐತಿ ಅಂತ ನಾ ಅಂದೆ ಒಂದ್ ಲಕ್ಷ ರೂಪಾಯಿ ಕೊಟ್ಟು ಇಟ್ಟು ಗೊಂಬೆ ಅಂತದ್ ಇಟ್ ನಾಯಿ ಮರಿ ಇಡ್ಕೊಂಡು ಅಡ್ಡಿ ಹೆಣ್ಮಕ್ಳು ಏನ್ ಉಪಯೋಗ ಐತ್ರಿ ಅಂದ್ಕೊಳೆ ಅವ್ರು ಹೇಳಿದ್ರು ಬಸಣ್ಣ ನೋಡಪ್ಪ ಈಗ ರೈತರು ದುಡಿಯಾರು ಮತ್ತು ಮನೆ ಇಟ್ಕೋಬೇಕು ಅಂತ ಏನು ಕೆಲವ್ರ್ಗೆ ಶ್ರೀಮಂತ ಇರ್ತಾರಂಥವ್ರು ಸಾಕು ನಾಯಿ ಬ್ಯಾರೆನಾ ಇವ್ರು ಏನು ಸಾಕ್ಯಾರ ಈಗ ಮುದ್ದೇನ ಪ್ರಾಣಿ ಅಂತಾರೆ ಇದಕ್ಕೆ ಈಗ ಮನೆಯಾಗ ನೋಡ್ರಪ್ಪ ಕಂಡ ವ್ಯಾಪಾರ ಬಿಸ್ನೆಸ್ಸು ಅನ್ಕೊಂತ ಬಾಂಬೆ ಕಲ್ಕತ್ತಾ ಹೋಗ್ಕಾನಂತ ಆಮೇಲೆ ಮಕ್ಕಳು ಇಸುರು ಕಲಿಯೋಕೆ ಒಬ್ಬವ ಇದರಾಗದಂತೆ ಬೆಂಗ್ಳೂರಾಗ ಅದಾನಂತ ಒಬ್ಬವ ಎಲ್ಲ ದಾವಣಗೆರೆಯಾಗದಂತ ಈಗ ಮನೆಯಾಗ ಪಾಪಿ ಹೆಣ್ಮಗಳು ಒಬ್ಬಕ್ಕೆ ಇರಬೇಕು ಅದು ಬ್ಯಾಸರ ಅಂದ್ರೆ ಇಂಥ ಬ್ಯಾಸ್ರ ಕಡಿ ಯಾರ ರೂಟ್ ಮಾತಾಡ್ಬೇಕು ಯಾರ ರೂಟ್ ಇದನ್ನ ಮಾಡ್ಬೇಕು ಅನ್ನೋದ ಗೊತ್ತಾಗೋದಿಲ್ಲ ಅದಕ್ಕೆ ಒಂದು ನೈಸ್ ಸಾಕಿದಪ ಅಂದ್ರೆ ಪ್ರೇಮದ ಮೇಲೆ ಅದ್ರ ಗುಂಟು ಮಾತಾಡ್ಕೊಂತ ಮಾತಾಡ್ಕೊಂತ ಗದಿ ಹೊತ್ತು ಕಳೆಯಕ್ ಬರ್ತೈತಿ ಒಂದು ಪ್ರೀತಿ ವಿಷಯ ಇರಪ್ಪ ನಾವು ಡಾಕ್ಟರ್ ಹೇಳಿದ್ ಹಿಂಗ್ ನೋಡ್ರಿ ಪ್ರೀತಿ ವಿಷಯ ಅದು ಪ್ರೀತಿ ಕಿಮ್ಮತಿಯಲ್ಲಿ ಕಟ್ಟಕ್ಕಾಗತ್ತೆ ಅಂತ ಅಂದ್ರೆ ಏನ್ರಿ ಆಮೇಲೆ ನಾನು ಅಂದೆ ಆತ್ರಿ ಮತ್ತು ಇವ್ರದ್ದು ಬಿಡ್ರಿ ಅವರು ಎಲ್ಲ ಹೊಟ್ಟು ಪಾಪ ನಮ್ಮ ರೈತರದು ಹೇಳ್ರಿ ನೀವು ರೈತರಿಗೆ ಎಂಥ ನಾಯಿ ಮತ್ತು ಸಾಕಿದ್ರೆ ಚಲೋ ಹೌದು ಮತ್ತೆ ಯಾಕಂದ್ರೆ ಒಬ್ಬೊಬ್ರು ಭಾಳ ಪ್ರೀತಿಯಿಂದ ಮಾಡಿರ್ತಾರೆ ಅವ್ರಿಗೆ ಏನೇನೋ ಹಾಕ್ತಾರೆ ಅಂತೆಂಥವಾಗ ಬೆಳೆಸಿರ್ತಾರೆ ಹೌದಲ್ಲಪ್ಪ ಹ್ಞೂ ರೀ ಅದಕ್ಕೆ ಕೇಳಿದ ಕೂಡ ಅವ್ರು ಏನಂದ್ರು ನೋಡಪ್ಪ ನಮ್ಮ ನಾಯಿ ಏನು ಈಗ ಇಲ್ಲಿವ ಓಡಾಡ್ತಾವಲ್ಲಿ ಇಂಥವು ಈ ರೋಡ್ನಾಗ ಓಡಾಡ್ತಿರ್ತಾವಲ್ಲಿ ಇಂಥ ಜಾತಿ ನಾಯಿ ಖರೆ ಅಂದ್ರೆ ಅವಕ್ಕೇನು ಖರ್ಚು ಮಾಡೋದು ಬೇಕಾಗಿರೋದಿಲ್ಲ ಆದ್ರೆ ಒಂದಿಟ್ಟು ಅದ್ರಾಗ ಇದ್ದದ್ರಾಗ ಸೂಕ್ಷ್ಮ ನಮ್ಮ ದೇಶದ ಒಂದು ತಳಿ ಐತಿ ಮುದೋಳದ ನಾಯಿ ಅಂತ ಹೇಳಿ ಮುದೋಳ ನಾಯಿ ಸಾಕು ಬಹಳ ಚಲೋ ಮತ್ತೆ ಇಲ್ಲಿ ನಮ್ಮ ಉತ್ತರ ಕರ್ನಾಟಕದ ಹವಾಮಾನಕ್ಕಂತೂ ಇದು ಬಹಳ ಚಲೋ ಮುಂದೆ ಮೂಗು ಹಿಂಗೈತಿ ಆಮೇಲೆ ಹೊಟ್ಟಿ ಈಟ ತಳ್ಳ ತಳ್ಳನ್ ಕಾಲು ಬಹಳ ಮುದೋಳ ಜಾತಿ ಅದು ಅದು ಹಂಗ ಇರ್ಬೇಕಂತ್ರಿ ಆಮ್ಯಕ್ಕೆ ಏನೈತಿ ಅವ್ರ ನಾನು ಇಲ್ಲ ಡಾಕ್ಟರ್ ಸಾಹೇಬ್ರ ಮತ್ತೆ ನಾಯಿ ಏನೇನ್ ಹಾಕ್ಬೇಕು ಊಟ ಆಹಾರ ನಮಗೇನ್ರಿ ಇವ ನುಚ್ಚು ಆಂಬಲಿ ರೊಟ್ಟಿ ಹಾಕಿ ರುಡಿರೆ ಅದಕ್ಕೆ ಡಾಕ್ಟ್ರಿಗೆ ಕೇಳಿದ್ ನಾನು ಹೇಳ್ರಿ ಮತ್ತೆ ಏನು ಹಾಕ್ಬೇಕು ಅದಕ್ಕೆ ಅಂದ್ಕೊಳಿ ಅವ್ರಂದ್ರು ನೋಡಪ್ಪ ನಾಯಿ ಬಗ್ಗೆ ಇನ್ನೊಂದು ಮಾತು ಹೇಳ್ಬಿಡ್ತೀನಿ ಬಸವಣ್ಣ ಒಮ್ಮೆ ನೀನು ಒಂದು ತೂತು ರೊಟ್ಟಿ ಅಂದ್ರೆ ನೀ ಸಾಯತನ ಆಗಲಿ ಅಥವಾ ಅದ್ರ ಸಾಯತನ ಆಗಲಿ ನೀನು ಮರಿಯಂಗಿಲ್ಲ ಅದು ಅಷ್ಟು ಒಂದು ವಿಶ್ವಾಸ ನೀ ಎತ್ತಿನ ಮೇಲೆ ಹೋಗುತ್ತೆ ಆದ್ರೆ ನಾವೇನು ಅದಕ್ಕೆ ಕೊಡ್ತೀವಿ ನಾವೇನು ತಿನ್ನಿಸ್ತೀವಿ ಅದನ್ನ ಲಕ್ಷ ಕೊಡ್ಬೇಕೇನಪ್ಪ ಅದ್ರ ಬಗ್ಗೆ ಅಂತ ನನಗಂದ್ರಿ ಅವರು ಹುನ್ರಿ ನಾವು ತಿನ್ನಿಸ್ತೀವಿ ಬಿಡ್ರಿ ಮನೆಗೆ ಏನು ಹುಡುಗಿ ಮಾಡಿದ್ರು ಹಾಕ್ತೀವ್ರಿ ಉಂಡೆ ಮಾಡಿದ್ರು ತಿನ್ನಿಸ್ತೀವ್ರಿ ಕೊಬ್ರೇನು ತಿನ್ನಿಸ್ತೀವ್ರಿ ಹಾಗ್ರಿ ಹೀಗ್ರಿ ಅಂತೆಲ್ಲ ಹೇಳಕ್ಕಿದೆ ಅವಾಗ ಅವ್ರಂದ್ರು ಬಸಣ್ಣ ನಿನ್ಗೊಂದು ಮಾತು ಹೇಳ್ತೀನಿ ಈಗ ನಮಗೆ ಪ್ರೀತೈತೆ ಅಂತ ಹೇಳಿ ಒಂದು ಹುಲಿ ತೊಗೊಂಬಂದು ಅಡಬೇಂದ ಏನು ಹುಲಿ ಇರ್ತೈತಲ್ಲ ಆ ಹುಲಿ ತಗೊಂಬಂದು ನಾವು ಮನೆಯಾಗೆ ಕಟ್ಕೊಂಡು ಅದಕ್ಕೆ ನಾನು ರೊಟ್ಟಿ ತಿನ್ನಿಸ್ತೀನಿ ಹಾಲು ಕುಡಿಸ್ತೀನಿ ಹುಲ್ಲು ಹಾಕ್ತೀನಿ ಅಂದ್ರೆ ನಡೆದಿತನು ಏ ಅದ್ ಹೆಂಗಾಗತ್ರಿ ನಾನ್ ಗೌಡ್ರ ಅದ್ ಹೆಂಗಾಗತ್ತ್ರೀ ಮಾಂಸಾಹಾರ ಇರ್ತೇತಿ ಅದಕ್ಕೆ ಮಾಂಸ ಬೇಕಾ ಬೇಕ್ರಿ ಅವು ತಿಂದ್ರ ಆರಾಮ್ ಇರ್ತಾವ್ರಿ ಅಂತ ಅಂದಿನ್ರೀ ನೋಡ್ಬಸಣ್ಣ ನಾಯಿನು ಅರ್ಧ ಮರ್ದ ಅದ ಜಾತಿದ ಪೂರ ಅಂತ ಅಲ್ಲ ಖರೆ ಬದುಕುತ್ತ ಸಸ್ಯಾಹಾರ ಹಾಕಿದ್ವಿ ನಾವ್ ಹಾಲಿನ ಮ್ಯಾಗ ಇಟ್ವಿ ಬರೀ ರೊಟ್ಟಿ ಮ್ಯಾಗ ಇಟ್ರು ಬದುಕತ್ತದ ಇಲ್ಲ ಅಂತ ಅಲ್ಲ ಆದ್ರ ಅದಕ್ಕೆ ನೂರಾ ಎಂಟು ರೋಗ ಗಂಟು ಬಿಳತಾವ ಮುಂದ ಅದಕ್ಕೆ ಅದಕ್ಕೆ ಏನು ಬೇಕು ಅವಾಗ ಇವಾಗ ಮಾಂಸ ಪಾಂಸ ಅಂತ ಇಂತವ್ ಹಾಕಬೇಕು ಅಲ್ಲ ಬಸಣ್ಣ ನಾವೆಲ್ಲ ತಿನ್ನಾಗಲ್ಲಪ್ಪ ಮನೆಯಾಗ ಹೆಂಗ್ ಮಾಂಸ ಹಾಕ್ತೀಯ ಗೌಡ್ರ ನಿಮ್ಗೊಂದ್ ಮಾತು ಹೇಳ್ತೀನಿ ರೀ ತಪ್ಪು ಹೇಳಿ ಮತ್ತ ಅಲ್ರಿ ಇವ್ರ ಯಾರ ಮನೆ ತಿನ್ನುದಿಲ್ಲ ಅಂತಾರಲ್ಲ ಮಾಂಸನ ಈ ಮಂದಿ ಇಷ್ಟರ ಸಂಜೆ ಮುಂದ್ ಬರ್ರಿ ಅಲ್ಲಿ ಧಾರವಾಡದ ತೋರಿಸ್ತೀನಿ ನಿಮ್ಗೆ ಇಷ್ಟು ಹೋಟೆಲ್ ನಡೆದ್ರದ ಅವ್ರದ್ ಮೇಲ್ರಿ ಬರೇ ಹೋಟೆಲ್ನಾಗ ಇವ್ರ ನಿಕ್ ಕುಂತಿರ್ತಾರ್ರಿ ತಿನ್ನಾಕ ಮಾಂಸನ ನಮ್ಗೆ ಮಂತ ಅದು ನಾಯಿಗೆ ಯಾಕೆ ಹಾಕಕ್ ಬಲ್ರಿ ಇವ್ರು ಹಾಕುದಾದ್ರೂ ರೀ ಸಾಕೋದ್ರ ಸರಿಯಾಗಿ ಸಾಕಬೇಕು ಅಂತ ಡಾಕ್ಟರ್ ಸಹಿತ ಅಲೋ ಬಸಣ ಈಗ ಮತ್ತೆ ನಾಯಿಗೆ ರೋಗ ಪಾಗ ಬಂದ್ರೆ ಬಾಲ ಬಾಲ ಕಡಿತರಂತಲ್ಲ ಅದನ್ನು ಕೇಳಿದೆ ಮತ್ತೆ ಅದ್ರದ್ದು ಏನಾರ ಮಾಹಿತಿನ ಗೌಡ್ರ ಈ ಮಾತು ನಾ ಡಾಕ್ಟರ್ ಸಾಹೇಬ್ರಿಗೆ ಕೇಳಿದೇನ್ರಿ ಅಲ್ರಿ ಮತ್ತೆ ನಮ್ಮಲ್ಲಿ ಒಂದು ಹಳೆಯಾಗ ನಂಬಿಕೆ ಐತಿ ಏನಪ್ಪಾ ಅಂತಂದ್ರ ಅದು ಬಾಲ ಹಿಂಗ ಉದ್ದಕ ಬಂದು ಅದು ದುಂಡಗ ಹಿಂಗ ಸುತ್ತಿತ್ತು ಅಂದ್ರ ಅದ್ರ ಕಾಶಿ ಒಂದು ನೊಣ ಹಾರಿ ಹೋಯ್ತು ಅಂತಂದ್ರ ಮನ್ಯಾಗ ಒಂದ್ ಸಾವು ಅದಕ್ ಬಾಲ ಕತ್ತರಿಸ್ಬೇಕ್ರಿ ಅಂತ ಹೇಳಿ ಅಂತಾರಲ್ಲ ಅದಕ್ ಡಾಕ್ಟರ್ ಸಾಹೇಬ್ರ ಏನಂದ್ರು ಅಲ್ಪಾ ಇವೆಲ್ಲ ಮೂರ್ ನಂಬಿಕೆ ಬಾಲ ಬಾಲಕ್ ಕತ್ತರಿಸಿದ್ ಚುರುಕಾಕವ ಬಾಲಕ್ ಕತ್ತರಿಸಿ ಇದ್ರ ಮನ್ಯಾಗ ಯಾರು ಸಾಯುದಿಲ್ಲ ಬಿಟ್ ಬಿಟ್ಬಿಡ್ಬೇಕು ಮಂದಿ ಅಂತ ಹೇಳಿದ್ರೇನ್ರಿ ಹ್ಮ್ 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 ಒಳ್ಳೇದ್ ಹೇಳಿದ್ರಪ್ಪ ನಾ ನಾನ್ ಆತ್ರಿ ಮತ್ತ ಇವ್ ನಾಯಿ ಕಡದ್ರ ಅದು ಆಗತ್ತ ನಾಯಿಗ್ ರೋಗ ಬರ್ದಂಗೆ ಏನ್ ಮಾಡ್ಬೇಕ್ರಿ ಅಂತ ಕೇಳಿದಿನ ಬೆಳಿಲಿಲ್ಲ ಅದಕ್ ಅವ್ರ ಏನಂದ್ರು ಇಲ್ಲ ನೋಡಪ್ಪ ಮೊದಲ್ ನಾಯಿಗೆ ಬರು ದೊಡ್ಡ ರೋಗ ಅಗದಿ ಭಯಾನಕ ರೋಗ ಮತ್ ಮನುಷ್ಯರಿಗೂ ತ್ರಾಸ್ ಮಾಡುದ ಅಂದ್ರ ಹುಚ್ಚು ನಾಯಿ ಕಡತದ ರೋಗ ನಾಯಿ ಹುಚ್ಚು ರೋಗ ಅಂತ ಅಂತೀರಿ ಅದ್ರ ಇಂಗ್ಲೀಷ್ನಿಗೆ ಏನಾದ್ರೇಬಿಸ್ ಅಂತಾರಂತ ನೋಡ್ರಿ ರೇಬಿಸ್ ರೇಬೀಸ್ ಆ ನಾಯಿಗೆ ನಮ್ ನಾಯಿಗೆ ಈಗ ಸಾಕಿರ್ತಿವಿ ಒಂದ್ ನಾಯಿಗೆ ಆ ನಾಯಿಗ್ ರೋಗ ಬರಬಾರ್ದು ಅಂದ್ರೆ ಹೆಂಗ್ ಮಾಡ್ಬೇಕ್ರಿ ಅಂತ ನಾನು ಕೇಳಿದ್ರಿ ಅದಕ್ಕೆ ಅವ್ರ ನೋಡಪ್ಪ ಮರಿ ಇದ್ದಾಗನ ಮೊದಲು ಮೂರು ತಿಂಗಳದ್ದು ಆ ತಂದು ಕೂಡ ಮೊದಲು ಒಮ್ಮೆ ಹುಚ್ಚುನಾಯಿ ಕಡಿತದ ಒಂದು ಇಂಜೆಕ್ಷನ್ ಸಿಗ್ತಾವೆ ಎಂಟಿ ರೇಬಿಸ್ ಅಂತ ಹೇಳಿ ಅದಕ್ಕೆ ಇಂಜೆಕ್ಷನ್ ಸಿಗ್ತಾವ ಮಾಡಿಸ್ಬೇಕು ಮುಂದೆ ಹದಿನೈದು ದಿವಸ ಬಿಟ್ಟು ಮತ್ತೊಂದು ಮಾಡ್ಸ್ಬೇಕು ಅದನ್ನ ಅಂದ್ರೆ ಮೈಯಾಗ ರೋಗ ನಿರೋಧಕ ಶಕ್ತಿ ಬೆಳೀತೈತಿ ಹೌದ್ರಿ ಹೌದ್ರಿ ಹೇಳಿದ್ರು ಆಮೇಲೆ ನಾನ್ ಇದನ್ನ ಒಂದು ಅಂದ್ರೆ ಸಾಕನ್ರಿ ಅಂದೆ ಏ ಹಂಗಲ್ಲ ಹಂಗಲ್ಲ ಇದನ್ನ ಇಷ್ಟ ಮಾಡಿಸಿದ ಮ್ಯಾಗ ಪ್ರತಿ ವರ್ಷ ವರ್ಷಕ್ಕೆ ಒಮ್ಮೆ ರಕನಿಷ್ಟು ಮಾಡಿಸಬೇಕು ಇದನ್ನ ಯಾಕಂದ್ರೆ ನಮ್ಮ ನಾಯಿ ಮತ್ತೊಂದು ಬಾರಿ ನಾಯಿ ಜೊತೆಗೆ ಬಂದೇ ಬರ್ತಾವ ಎಲ್ಲರೂ ಹೊರಗೆ ಹೋಗಿರ್ತಾವ ಇನ್ನೊಂದು ನಾಯಿ ಕಡ್ದು ಹೋಗ್ಬೋದು ರಾತ್ರಿ ಹೊತ್ತು ಹೊರಗೆ ಬಿಟ್ಟಿರ್ತೀರಿ ಯಾವ ಹೊರಗ ಕಡ್ದು ಹೋದ್ರೆ ಗೊತ್ತಾಗ್ತಿರೋದಿಲ್ಲ ಅದ್ರ ಸಲುವಾಗಿ ಇದನ್ನು ವರ್ಷ ವರ್ಷ ಮುಂದೆ ಮಾಡ್ಸಬೇಕು ಆಮೇಲೆ ಜಂತಿನ ಜಂತಿನೂ ಒಂದು ಔಷಧ ಹೇಳಿದಿರಿ ಅವರು ಅದ್ರ ಏನೈತಿ ಅವು ಔಷಧ ಚಲೋ ಬಂದವಂತ ರೀ ಸಿಗ್ತಾವಂತ ಇಲ್ಲ ಡಾಕ್ಟರ್ ಬರ್ಸ್ಕೊಂಡು ಡಾಕ್ಟರ್ ಕಡೆಯಿಂದ ತೊಗೊಂಡು ಹಾಕ್ಸಕ್ ಅಡ್ಡಿ ಇಲ್ಲ ಅಂತ ನಾವು ಹೇಳಿದಾರೆ ಹಿಂಗೆ ಈ ನಾಯಿ ಬಗ್ಗೆ ಒಂದೊಂದು ಒಂದೊಂದು ಹೇಳ್ಕೊಂತ ಹೋದ್ರೆ ನಿಮ್ಗೆ ಹೇಳ್ತೇನೆ ರೀ ಗೌಡ್ರ ನಾವು ಮನುಷ್ಯರಾಗಿದ್ದ ವ್ಯರ್ಥ ಅಂತ ಅನಿಸ್ಬಿಡ್ತು ನೋಡ್ರಿ ಏನು ಹ್ಮ್ ಹಾಕಿ ನುಚ್ಚಾಕಿ ಬೆಳೆಸ್ತಾ ಇದೀವಿ ಇಲ್ರಿ ಇನ್ನೊಂದು ಇನ್ನೊಂದ್ರಿ ಗೌಡ್ರ ಗೌಡ್ರಿ ನೀವು ಆಗಲಿ ಕೇಳಿದ್ ಒಂದು ಪ್ರಶ್ನೆಕ್ ನನಗೆ ಇನ್ನೇಮ್ ನೆನಪಿಗೆ ಬಂತು ಹೌದ್ರಿ ಡಾಕ್ಟರ್ ಸಾಹೇಬ್ರ ಈಗ ನಮ್ಮ ಮಂದಿಯಾಗ ಕೆಲವು ಮಂದಿ ಅಲ್ಲಿ ಇದನ್ನ ತಿನ್ನಂಗಿಲ್ಲ ಮನೆಯಾಗ ಕಪ್ಪು ಕಡಿ ಮಾಂಸ ತಿನ್ನಂಗಿಲ್ಲ ಹೆಂಗೆ ಹೆಂಗ್ ಮಾಡ್ಬೇಕ್ರಿ ಅಂದದ್ಕ ಅವ್ರು ಒಂದು ಸರಳ ಉಪಾಯ ಹೇಳಿದ್ರಿ ಅಲ್ಲ ಬಸಣ್ಣ ಇಷ್ಟೆಲ್ಲ ಅಂತೀವಲ್ಲ ಈಗ ನಾವು ಟಾನಿಕ್ ಇಂಜೆಕ್ಷನ್ನು ಆಮೇಲೆ ಮನುಷ್ಯರಿಗೇನು ಅಶಕ್ತ ಆದಾಗ ತೊಗೊತೀವಲ್ಲ ಔಷಧ ಕ್ಯಾಲ್ಶಿಯಮ್ ಅಂತ ಔಷಧ ಇವು ಎಲ್ಲಿಂದ ಬಂದಾವಂತೀವಿ ಲಿವರ್ ಅಂತರಿ ಅದೇನೋ ಲಿವರ್ ಟಾನಿಕ್ ಅಂತೀರಿ ಅದು ಹಸಿವಿ ಹೆಚ್ಚಿಗೆ ಮಾಡುತ್ತಂತ ಅದನ್ನ ಎಲ್ಲಿಂದ ಬಂದಿರುತ್ತೆ ಅಂತ ನನ್ನ ಕೇಳಿದರು ನಾಂತ ಡಾಕ್ಟರ್ ಸಾಹೇಬ್ರು ನೀವು ಅದಿರಿ ಡಾಕ್ಟರ್ ನನಗೆ ಎಲ್ಲಿಂದ ಗೊತ್ತಿರ್ಬೇಕ್ರೆ ಅಂದೆ ನೋಡ್ಪ ಬ ಸಣ್ಣ ಇವೆಲ್ಲನು ಒಂದಿಲ್ಲ ಒಂದು ರೂಪದಾಗ ಎಲ್ಲೇ ಬೇರೆ ಪ್ರಾಣಿಗಳು ಇದರಿಂದನ ಅದ ನಮ್ಗೆ ಗೊತ್ತಾಗೋದಲ್ಲ ಅಷ್ಟೇ ನಮ್ಗೇನು ಆರಾಮ ಆಗ್ಬೇಕಾಗಿರುತ್ತ ತಗೊಂತೀವಿ ಹಂಗ ಮನುಷ್ಯರ ತಗೊಳ್ಳೋ ಹೊತ್ತನೇ ನಾಯಿ ಪಾಪದ ಮಾಂಸಾಹಾರಿ ಅದಕ್ಕ ನಾವ್ ಮಾಂಸ ನಾವ್ ಕೈಲಿ ಹಾಕ್ಲಿಲ್ಲ ಅಂದ್ರೂ ಕೆಲವೊಂದು ಅದಿರ ಅಂಗಡಿಯಾಗ ಸಿಗ್ತಾವಂತ್ರಿ ರೆಡಿಮೇಡ್ ಅದಾವಂತ ಕೆಲವು ಅವರು ಮಾಡಿ ಇಟ್ಟಿರ್ತಾರಂತ ಅಂತದ ಆಹಾರ ಸಿಗ್ತೈತಂತ ಆಹಾರದಾಗ ಮಾಂಸಾಹಾರದ ಎಲ್ಲಾ ಅಂಶನೂ ಇರ್ತಾವಂತ್ರಿ ಮತ್ತ್ ದಣ್ಯರ ಅವ ಡಾಕ್ಟರ್ ಬಿಟ್ಟಿಯಾಗಿ ಬರಿಚ್ಕೊಂಡ್ ಹೋಗನ್ರಿ ಯಾವ್ದ್ ಹಾಕ್ಬೇಕು ಏಟ್ ಹಾಕ್ಬೇಕು ಅಂತ ಹೇಳಿ ಆಮ್ಯಾಕ್ ಇನ್ನೂ ಒಂದ್ ಮಾತ್ ಹೇಳ್ಬಿಟ್ರು ಅವ್ರು ಅಲ್ರಿ ನಾನು ಕೇಳಕತ್ತಿದ್ದೀನಿ ರೀ ಇದು ಹೆಂಗೆ ಇದು ನಾ ನಾಯಿದು ಅಲ್ಲಿ ಒಂದು ನಾಯ್ತಲ್ರಿ ತವಕಾನಾಗ ಅದು ಕಾಲು ಹಿಂಗೆ ಆಗಿದ್ವಾ ಅದಕ್ಕೆ ಹಿಂಗೆ ಯಾಕೆ ಆಗ್ಯಾವ ರೀ ಕಾಲು ಹಿಂಗೆ ಡೊಂಕ್ ಆಗ್ಯಾವಲ್ಲ ಅಂತ ಕೇಳಿದೆ ಬಿರುಸನ್ನೆಲ್ಲದ ಕಟ್ಟಿ ಆಗ್ಯಾವನ್ರಿ ಅಂತ ನನ್ನದು ಬುದ್ಧಿ ಓಡಿಸಿ ನಾ ಕೇಳಿದೆ ರೀ ಇಲ್ಲ ಸತ ಅಲ್ಲೇ ಬಿಟ್ಟಿರ್ತಾರಲ್ಲ ಅದಕ್ಕೆ ಹಂಗ ನಾನು ಹಂಗ ಅನ್ಕೊಂಡಿದ್ದೀನ್ರಿ ಅಂದೆ ಅದಕ್ಕೆ ಅವ್ರ ಡಾಕ್ಟರ್ ಏನಂದ್ರು ನೋಡ್ಪಾ ಅದು ಒಂದೇ ಕಾರಣ ಅಲ್ಲ ಏನ್ ಮಾಡ್ಬಿಡ್ತಾರ ನಾಯಿ ಮ್ಯಾಗ ಪ್ರೇಮ್ ಇದ್ದವ್ರು ಪ್ರೀತಿ ಇದ್ದವ್ರು ಹುಡುಗರು ಆಗ್ಲಿ ಮನೆಯ ಮಕ್ಕಳಾಗ್ಲಿ ಏನ್ ಮಾಡ್ಬಿಡ್ತಾರ ಸಾಕು ಮುಂದ ಇನ್ನೂ ಒಂದ್ ಹತ್ತು ದಿವ್ಸ ಹದಿನೈದು ದಿವ್ಸದ ಮರಿ ಇರುದಲ್ಲ ಆಗ್ಲೇ ಹೊತ್ಕೊಂಡ್ ಬಂದ್ಬಿಡ್ತಾರ ಅವು ಒಂದ್ ಎಂಟತ್ತು ಇದಿರ್ತಾವ್ರೆ ನಾಯಿ ಆರು ಎಂಟು ಹತ್ತು ಈತವ ಅಂತಾವ್ ಇದ್ ನಾಯಿ ಅದ್ ಹೊತ್ಕೊಂಡ್ ಬಂದ್ಬಿಡ್ತಾವ ಮರಿನ ಸಣ್ಣ ಮರಿನ ಇನ್ನೂ ಕಣ್ಣು ಆಗ್ ಬಿಟ್ಟಿರ್ತಾವ್ರಿ ಹೊತ್ಕೊಂಡ್ ಬಂದ್ಬಿಡ್ತಾರ கொ்கோம் வந்துபு அதுக்கு பூர்ண தாயால் சிக்கிறதில்ல ಯಾವ್ಯಾವಕ್ ತಾಯಿ ಹಾಲು ಸಿಕ್ಕಿರೋದಿಲ್ಲ ಯಾವ್ಯಾವಕ್ ಮತ್ತ ಮ್ಯಾಲಿನ ಹಾಲು ಕೈ ಹಾಲು ಸಹಿತ ಪೂರಾ ಕೊಟ್ಟಿರೋದಿಲ್ಲ ಅಂತಾದ ಎಲುಬು ಅಶಕ್ತಾಗಿ ಕಾಲು ಡೊಂಕ್ ಆಗಿಬಿಡ್ತಾವ ಅಂತೇಳಿ ಅದನ್ನ ಒಂದು ಮಾಹಿತಿ ಅವರು ಅದನ್ನ ಹೇಳ್ಕೊಟ್ರಿ ಹಿಂಗ ಇನ್ನೂ ಬಾಳ ಹೇಳ್ತಿದ್ದೀರಿ ಅದು ಮಳಿ ಮತ್ತೆ ಚಲುವ ಆಗಿಬಿಡತ್ರಿ ನನಗ ಕಡಿಯಲ್ ಬಸ್ ತೆಪ್ತಂದ್ರೆ ಇನ್ನು ಊರಿಗೆ ಬರೋಕಕ್ಕಿದ್ದಿಲ್ಲ ಅದ್ರ ಸಲುವಾಗಿ ನನಗೆ ಏನ್ ಮಾಡಿಬಿಟ್ಟೆ ಸಾಹೇಬ್ರ ಇವತ್ತು ಅವಸರದಾಗ ಅದಿನಿ ಇವತ್ತು ಇಷ್ಟ ಹೇಳಿದ್ದ ನನಗೆ ಜಗ್ಗು ಹೋಗಿ ದಣ್ಯಾರಿಗೆ ಒಪ್ಪಿಸ್ಬಿಡ್ತೀನಿ ಹೇಳ್ಬಿಡ್ತೀನಿ ಮುಂದೆ ದಣ್ಯಾರ್ ಏನಾರ ಮತ್ತೆ ಕೇಳ್ಕೊಂಬ ಅಂತಂದ್ರೆ ನಿಮ್ ಹತ್ರ ಬರ್ತೀನಿ ಅಂತ ಹೇಳಿ ಹೇಳಿದ್ರಿ ಇಲ್ಲ ಬಸಣ್ಣ ನೀ ಇವತ್ತಿಂದು ಏನು ಮಾಹಿತಿ ತಂದಿಲ್ಲ ಅದು ಕೂಡ ಬಹಳ ಒಳ್ಳೇದೈತೆ ಯಾಕಂದ್ರೆ ನಾಯಿನ ಯಾವ ರೀತಿ ನಾವು ಜಪಾನ ಮಾಡಬೇಕು ಯಾವ ರೀತಿ ಅದ್ರ ಮೇಲೆ ನಾವು ಪ್ರೀತಿ ಇರಬೇಕು ಮತ್ತೆ ಅದರಿಂದ ನಮ್ಗೆ ಏನು ಅನುಕೂಲ ಅನ್ನೋದು ಬಹಳ ಮಾರ್ಮಿಕವಾಗಿ ಹೇಳಾರ ಮತ್ತೆ ಅದನ್ನ ಯಾವ ರೀತಿ ಉಪಚಾರ ಮಾಡ್ಬೇಕು ಅಂತ ಕೂಡ ಹೇಳದಾರ ಆಮೇಲೆ ಆಮೇಲೆ ಇನ್ನೊಂದ್ರಿ ಗೌಡ್ರ ಇದು ನೋಡ್ರಿ ನಂದು ಹಿಂಗ ಇತ್ತಿತ್ಲ ನಾನು ವಯಸ್ಸಾತನ್ರಿ ಗೌಡ್ರ ನೋಡಕ್ ಹಂಗ್ ಕಾಣ್ತೀನಿ ನನ್ನ ನೆನಪಾರಾಗತ್ತಿ ನೋಡ್ರಿ ಅವ್ರ ಏನಂದ್ರಿ ಇನ್ನೊಂದು ನೋಡ್ರಿ ನಿಸರ್ಗದ ನೇಮ ಬಸಣ ನಿಸರ್ಗದ ನಿಯಮ ಹಿಂಗೈತಲ್ಲ ವರ್ಷಕ್ಕೆ ಎರಡು ಸರಿ ಅವ್ ನಾಯಿ ಬೆದಿಗ್ ಬರ್ತಾವ ಹೆಣ್ಣಾಯಿ ಅದಕ್ಕೆ ನಾವು ಸಾಕಿದ ನಾಯಿ ಗಂಡರ ಇರ್ಲಿ ಹೆಣ್ಣರ ಇರ್ಲಿ ಆ ಸೀಸನ್ ಅಂತಾರೆ ನೋಡ್ರಿ ಅದಕ್ಕೆ ಅದು ತಂಪನ ಹವಾ ಬೀಸ್ತು ಚಳಿ ಬಂತು ಅಂದ್ರೆ ಅವು ವರ್ಷಕ್ಕೆ ಎರಡು ಸರಿ ಬೆದಿಗ್ ಬಂದಿರ್ತಾವಂತ ಅವಾಗ ಹೊರಗೆ ಬಿಡ್ಬೇಡ ಅಂತ ಹೇಳಿದ್ರಿ ನಾನು ಮತ್ತು ಹೊರಗೆ ಬಿಡಲಿಲ್ಲ ಅಂದ್ರೆ ಹೆಂಗ್ರಿ ನಾಯಿ ಕಟ್ಟಿದಲ್ಲಿ ಕಟ್ಟಬಾರ್ದು ಓಡಾಡಿಸ್ಬೇಕು ಅಂತ ಹೇಳಿ ನೀವು ಹೇಳ್ತೀರಿ ಮತ್ತು ಹೊರಗೆ ಬಿಟ್ರ ಹೌದು ಅವಾಗರ ಒಂದಿಷ್ಟು ದಿವಸ ಕಟ್ಟಿ ಹಾಕ್ರಿ ಒಳಗೆ ಒಂದು ಮೂರ್ನಾಲ್ಕು ದಿನ ಎಂಟು ದಿನ ಹತ್ತು ದಿನ ಈಗ ಹೆಣ್ಣಾಯಿ ಆದ್ರೂ ಒಂದು ಹದಿನೈದು ದಿವಸ ಅದು ಬೆದೆಯಾಗಿರ್ತೈತಿ ಅವಾಗ ಕಟ್ಟಿ ಹಾಕಬೇಕು ಒಂದಿಟ್ಟು ಅದು ಒದರೋದು ಪದರದು ಮಾಡ್ತೈತಿ ಒಂದಿಟ್ಟು ತಡ್ಕೊಳ್ರಿಪ್ಪ ಪಾ ಆ ಹೊತ್ನಾಗ ಹೊರಗ್ ಬಿಟ್ರಿ ಏನಾಕೈತಪ್ಪ ಅಂದ್ರೆ ಊರಾಗ ಅವು ರಸ್ತೇದಾಗ ನೋಡ್ರಿ ನೂರ ಎಂಟು ಹಿಂಡಿ ಗಂಟು ಬಿದ್ಬಿಡ್ತಾವ ಗಂಡಾಯಿ ಸುಮ್ ಒಂದು ಇನ್ನೊಂದು ಒಂದು ಮನಿ ಕ್ಯಾನ್ಸರ್ ಹಬ್ಬುತ್ತಂತ್ರಿ ಹಿಂದೆ ಗಡ್ಡ ಆಗಿಬಿಡ್ತಾವಂತೀ ಅಂಬದು ನೋಡಕ್ಕಾಗೋದಿಲ್ಲ ಬಿಡ್ರಿ ಅದು ಬಹಳ ಹೊಲಸ ಅದಕ್ಕೆ ಅಂತವೆಲ್ಲ ಆಗ್ಬಾರ್ದು ಅಂದ್ರೆ ಅಂತ ಅವತ್ತನೆ ನಿಮ್ ನಾಯಿನ್ ಹೊರಗ್ ಅಂತ ಅದು ಒಂದು ಹೇಳಿ ಬಿಟ್ಟಿದ್ರಿ ಆಮ್ಯಾಕ್ ಗೌಡ್ರಿ ನನಗ ಹೇಳ ಒಂದಿಷ್ಟು ಇವನ್ ತೋರ್ಸಿದ್ರು ಅವ್ರ ಪತ್ರನ ಪತ್ರ ತೋರ್ಸಿ ಹೇಳಿದ್ರು ನೋಡ್ ಪಾಪ ಸಣ್ಣ ಈಗ ನೀನಂತೂ ಬರ್ತಿದಿ ವಾರಕ್ಕೆ ಒಮ್ಮೆ ಅಡ್ಡಿ ಇಲ್ಲ ನನಗೆ ಭಿಯಾಗೆ ಹೊಕ್ಕಿರಿ ಆದ್ರೆ ಇಲ್ಲೊಬ್ರು ರೈತರು ನೋಡು ದಿನ ಅವ್ರಿಗೆ ಎಲ್ಲಿ ಬರಕ್ ಆಬಕ್ ಪಾಪ ಒಂದ್ ಪತ್ರ ಬರ್ದಾರ್ ಇಲ್ಲಿ ನನಗ ಅಂದ್ರು ಅಂದ್ ಪತ್ರ ತೋರ್ಸಿದ್ರಿ ಅದ್ರಾಗ ಅವ್ರು ಬರ್ದಿದ್ರು ಏ ಹಿಂಗ್ರಿ ನಮ್ದು ಆಕಳ ಇತ್ತಿತ್ತಾಗ ಹಾಲು ಕಡಿಮೆ ಮಾಡಕತೈತಿ ಆಮೇಲೆ ಇದು ನಾಲ್ಕು ತಿಂಗಳಾಗೈತಿ ಇದಕ್ಕೆ ಏನು ಮಾಡ್ಬೇಕ್ರಿ ಏನು ಏನು ರೀ ಅಂತ ಒಂದು ಪತ್ರ ಬರೆದಿದ್ರು ರೀ ಡಾಕ್ಟ್ರಿಗೆ ಅವ್ರು ಡಾಕ್ಟ್ರ್ ತೋರಿಸಿದ್ರು ತೋರಿಸಿ ಏನಂದ್ರು ನನಗೆ ಬಸನ ನೋಡು ನೀನು ಓಡಾಡ್ತಿದ್ದಿ ನಿನಗೆ ಎಷ್ಟು ಮಂದಿ ಸಂಪರ್ಕಕ್ಕೆ ಬರ್ತಾರಾ ಅವ್ರದ್ದು ಪ್ರಶ್ನೆ ನೀನು ತೊಗೊಂಬಂದು ನನಗೆ ಕೇಳ್ತೀವಿ ನಾನು ಉತ್ತರ ಹೇಳ್ತೀನಿ ಖರೆ ಆದರೆ ಯಾರು ನಿನಗೆ ಭೇಟಿ ಆಗೋದಿಲ್ಲ ಅಥವಾ ಮಗಳು ಮತ್ತೊಂದು ಹಳ್ಳ್ಯಾರು ದಡಗನ ಬರೋಕ್ಕಾಗಿರೋದಿಲ್ಲ ಅಂಥವ್ರಿಗೆ ನೀವೇನು ಬೇಕಾದ್ರೆ ಹೇಳು ಇನ್ನೇನು ಹೋದಾಗ ಹೇಳು ಹಳ್ಳ್ಯಾರಿಗೆ ಇಲ್ಲ ನಮ್ಮ ದನ ದವಾಖಾನಿಗೆ ಅಂದ್ರೆ ಬೇಕಾದ್ರೆ ಒಂದು ಅಡ್ರೆಸ್ ಕೊಟ್ಟರು ರೀ ಅವರು ವಿಳಾಸ ಕೊಟ್ಟರು ಅವರು ಆ ಅಲ್ಲಿ ಏನೈತಿ ಪಶು ಆಸ್ಪತ್ರೆ ಅಂದ್ರೆ ದನ ದವಾಖಾನೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಇಲ್ಲಿಗೆ ನೀವ್ ಒಂದು ಎಂಟನೇ ಕಾರ್ಡ್ ರೀ ಎಂಟನೇ ಪೋಸ್ಟ್ ನಿಮ್ಮ ಪ್ರಶ್ನೆ ನಿಮ್ ಅಂತ ಏನದ ಬರ್ದು ಕಳ್ಸಿದಿರಪ್ಪ ಅಂತಂದ್ರ ಬಸಣ ಅದ್ರ ಮುಂದೆ ಉತ್ತ ಉತ್ತರ ಎಲ್ಲಾ ಹೇಳಿಬಿಡ್ತೀನಿ ಅಂತ ನನ್ನ ಮುಂದನು ಅಂತ ನೋಡ್ರಿ ಚಲೋ ಒಂದು ಇದನ್ನ ಹಾಕಿದಾರಲ್ಲಪ್ಪ ಮತ್ತು ನಿನಗೆ ಮಾಹಿತಿನೂ ಕೊಟ್ಟರೆ ಅಡ್ರೆಸ್ ಕೊಟ್ಟಾರೆ ಹ್ಞೂ ರೀ ಮತ್ತೆ ಇನ್ನೂರದ ರೈತರಿಗೂ ಮತ್ತೆ ಬೇಕಂದ್ರೆ ನಮ್ಮೂರ

ತಣರ ಇನ್ನ ಅಪ್ಣಿ ಕೊಡ್ರಿ ಹಂಗಾರ ಇನ್ನ ನಡಿಪ್ಪ ನಾನು ಮತ್ತೆ ಇವತ್ತು ಯಾಕೋ ಸ್ವಲ್ಪ ಹೊತ್ತಾಯ್ತು ನಾನು ಸಕಾಸ ಹೋಗಿ ಬರ್ತೀನಿ ಹೊಲಕ್ಕೆ ಹ್ಞೂ ರೀ ಹೋಗಿ ಹಂಗಾರ ಹ್ಞೂ ರೀ ನಮಸ್ಕಾರ ವಾರದ ಬಸಣ್ಣ ತಂದ ಮಾಹಿತಿನ ಕೇಳಿದ್ರಲ್ಲ ಭಾಗವಹಿಸಿದವರು ಡಾಕ್ಟರ್ ಅನಿಲ್ ಕುಮಾರ್ ಮುಗಳಿ ಮತ್ತು ಪ್ರೊಫೆಸರ್ ಎಸ್ ದೇವೇಂದ್ರಪ್ಪ